ಕಾರ್ಕಳ ಪುರಸಭಾ ವ್ಯಾಪ್ತಿಯಲ್ಲಿ ಕಲುಷಿತ ಕುಡಿಯುವ ನೀರು ಸರಬರಾಜು ಆಗ್ತಾ ಇದ್ದು ಇದರಿಂದ ನಾಗರಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆಗಳಿವೆ. ಇದರ ಬಗ್ಗೆ ತೀವ್ರ ಕಟ್ಟೆಚ್ಚರ ಅಗತ್ಯವೆಂದು ಪ್ರತಿಪಕ್ಷದ ಸದಸ್ಯ ಶುಭೋದ್ರಾವ್ ಮಹತ್ವದ ವಿಚಾರವೊಂದನ್ನು ಪುರಸಭಾ ಸಾಮಾನ್ಯ ಸಭೆಯಲ್ಲಿ ಮುಂದಿಟ್ಟರು. ಪುರಸಭಾ ಅಧ್ಯಕ್ಷೆ ಸುಮಾ ಕೇಶವ ಅಧ್ಯಕ್ಷತೆಯಲ್ಲಿ ಜರುಗಿದ ಸಾಮಾನ್ಯ ಸಭೆಯಲ್ಲಿ ಮೇಲಿನ ವಿಚಾರದ ಕುರಿತು ಮಾತನಾಡಿದ ಶುಭೋದ್ರಾವ್ ಅವರು, ತೆಳ್ಳರು ಬಲ್ಮಕುಂಡಿಯ ಕಿಂಡಿ ಅಣೆಕಟ್ಟಿನಿಂದ ರಾಮಸಮುದ್ರಕ್ಕೆ ನೀರು ಸರಬರಾಜಾಗುತ್ತಿದ್ದು ರಾಮಸಮುದ್ರದ ನೀರು ಶುದ್ಧೀಕರಣ ಪ್ರಕ್ರಿಯೆಯು ನಿಷ್ಕ್ರಿಯಗೊಂಡು ವರ್ಷ ಕಳೆದು ಹೋಗಿದ್ದು ಇದರತ್ತ ಗಮನ ಹರಿಸಬೇಕಾಗಿದ್ದ ಆಡಳಿತ ವರ್ಗವು ಜನಸಾಮಾನ್ಯರ ಬದುಕಿನಲ್ಲಿ ಚೆಲ್ಲಾಟವಾಡುತ್ತಿದೆ. ಇದರಿಂದ ಬೆಳ್ಳಾರಿನ ಬಲ್ಮಕುಂಡಿಯ ನೀರು ನೇರವಾಗಿ ಗ್ರಾಹಕರ ಮನೆ ಬಾಗಿಲಿಗೆ ಸೇರುತ್ತಿದೆ. ಗ್ರಾಹಕರಿಗೆ ತಲುಪುವ ನೀರು ಕುಡಿಯಲು ಯೋಗ್ಯವಲ್ಲವೆಂಬ ವರದಿಯು ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಪರೀಕ್ಷೆಯ ವರದಿಯಿಂದ ದೃಢಪಟ್ಟಿದೆ ಎಂಬ ಅಂಶವನ್ನು ಸಭೆಯ ಮುಂದಿಟ್ಟರು. ಯಾರತ್ರ ಬಾವಿ ಇಲ್ಲ, ಯಾರತ್ರ ಸರಿಯಾದ ಕುಡಿಯುವ ನೀರಿನ ಶುದ್ಧ ನೀರಿನ ವ್ಯವಸ್ಥೆ ಇಲ್ಲ, ಅವ್ರು ಈ ನೀರನ್ನೇ ಬಿಸಿ ಮಾಡಿ ಕುಡಿಯುದು. ನಾನು ಲಾಸ್ಟ್ ಟೈಮು ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ನೀರನ್ನ ತಗೊಂಡಾಗ ಅದರಲ್ಲಿ ಸ್ಪಷ್ಟ ಕೊಟ್ಟಿದ್ದಾರೆ, ಇದು ಕುಡಿಯೋಕೆ ಯೋಗ್ಯವಾದ ನೀರಲ್ಲ ಅಂತ ಕೊಟ್ಟಿದ್ದಾರೆ. ನಾನು ಅದು ಮೀಟಿಂಗ್ ತಂದೆ ಮತ್ತೆ ಆ ದಿವಸ ಅವಕಾಶ ಇರಲಿಲ್ಲ ಮತ್ತು ಮಾತಾಡಲಿಲ್ಲ, ಆಗಿಲ್ಲ. ಇನ್ನೊಮ್ಮೆ ಬೇಕಾದ್ರೆ ನೀರನ್ನು ಟೆಸ್ಟ್ ಮಾಡಿ ನೀವು, ಅದು ಕುಡಿಯಲಿಕ್ಕೆ ಯೋಗ್ಯವಾದ ನೀರಲ್ಲ ಅಂತವೇ ಬರ್ತದೆ. ಅಂಥ ಕುಡಿಲಿಕ್ಕೆ ಯೋಗ್ಯವಲ್ಲ ಅಂತ ನೀರೇ ಜನ ಕುಡಿತಾ ಇದ್ದಾರೆ ಪುರಸಭೆ ವ್ಯಾಪ್ತಿಯಲ್ಲಿ. ಎಲ್ಲರೂ ಅಂತಲ್ಲ, ಬಾವಿ ಇದ್ದವರು ಯೂಸ್ ಮಾಡ್ತಾರೆ, ಬಾವಿ ಇಲ್ಲದವರು ತುಂಬ ಕಡೆ ಕೆಲವು ಕಡೆ ಇದ್ದವರು ಅದೇ ನೀರನ್ನು ಬಿಸಿ ಮಾಡಿ ಕುಡಿಸುತ್ತಾರೆ. ಇದರ ಬಗ್ಗೆ ನೀವು ಗಮನ ಹರಿಸಿ ಹೇಳಿದ್ರು, ಯಾಕಂದ್ರೆ ನಾವು ಕುಡಿಯುವ ನೀರು ಕೊಳಕು ನೀರು ಕುಡಲಿಕ್ಕೆ ನಾವು ಇರುವುದಲ್ಲ. ಅದರಿಂದ ಕ್ಲೋರಿಂಗ್ ಬಗ್ಗೆ ಮತ್ತು ಕುಡಿಯುವ ನೀರಿನ ಬಗ್ಗೆ ಮುಂದಿನ ಮೀಟಿಂಗ್ ಒಳಗೆ ನೀವು ಸ್ಪಷ್ಟವಾದ ಮಾಡದಿದ್ರೆ ನಾವು ಅದನ್ನು ವಿರೋಧಿಸಬೇಕಾಗ್ತದೆ ಪ್ರಬಲವಾಗಿ. ದಯವಿಟ್ಟು ಅದರ ಬಗ್ಗೆ ಗಮನ ಇರಿ. ಈಗ ಕುಡಿಯುವ ನೀರು ಕೊಳಕು ನೀರೇ ಕುಡಿತಾ ಇದ್ದಾರೆ. ನೀವು ಬೆಳಿಗ್ಗೆ ವಿಪರೀತ ಮಳೆ ಬಂದಾಗ ಬೆಳಿಗ್ಗೆ ಬರುವ ನೀರು ಎಲ್ಲ ಕೆಂಪು ಮಿಶ್ರಿತ. ನಾನು ಲಾಸ್ಟ್ ಟೈಮ್ ಬಾಟ್ಲಿ ಕೂಡ ತುಂಬಿ ಸಿಕ್ಕಿದ್ದೆ. ಈ ವಿಚಾರವನ್ನೇ ಮುಂದಿಟ್ಟು ಮಾತನಾಡಿದ ಪ್ರತಿಪಕ್ಷದ ಸದಸ್ಯ ಅಶ್ಫಾಕ್ ಅಹಮದ್ ಅವರು, ರಾಮಸಮುದ್ರ ಕುಡಿಯುವ ನೀರಿನ ಘಟಕ ದುರಸ್ತಿಗೆ ಕಳೆದ ಸಾಮಾನ್ಯ ಸಭೆ ಕಳೆದು 5 ದಿನಗಳ ಬಳಿಕ ಜಿಲ್ಲಾಧಿಕಾರಿಯವರಿಂದ ಒಪ್ಪಿಗೆ ದೊರೆತಿದೆ. ಪುರಸಭಾಧಿಕಾರಿ ವರ್ಗ ಸಾಮಾನ್ಯ ಸಭೆಯಲ್ಲಿ ಸುಳ್ಳು ಮಾಹಿತಿಯನ್ನು ನೀಡುತ್ತಿದ್ದಾರೆ. ಕಳೆದ ಸಾಮಾನ್ಯ ಸಭೆಯಲ್ಲಿ ಟೆಂಡರ್ ಪ್ರಕ್ರಿಯೆ ನಡೆದಿದ್ದು 34 ಲಕ್ಷ ರೂಪಾಯಿ ಅದಕ್ಕಾಗಿಯೇ ವಿನಿಯೋಗಿಸಲು ಸಾಮಾನ್ಯ ಸಭೆಯಲ್ಲಿ ಒಪ್ಪಿಗೆಗೆ ಮುಂದಿಡಲಾಗಿತ್ತು. ಮಾತ್ರವಲ್ಲದೆ ಕಾಂಟ್ರಾಕ್ಟ್ದಾರರ ಪರವಾಗಿ ಅಭಿಯಂತರರು 10 ನಿಮಿಷಗಳ ಕಾಲ ಬ್ಯಾಟಿಂಗ್ ನಡೆಸಿದ್ದಾರೆ. ಈ ಎಲ್ಲ ಬೆಳವಣಿಗೆಯನ್ನು ಗಮನಿಸಿದಾಗ ಕರೆದಿರುವ ಟೆಂಡರ್ನಲ್ಲಿ ಏನೋ ಎಡವಟ್ಟು ನಡೆದಿದೆ ಎಂದು ಹೇಳಿದರು. ಯಾಕೆ ಮೇಡಮ್ ನೋಡಿದ ತಕ್ಷಣ ಅದು ಸಹ 34 ಲಕ್ಷ ರೂಪಾಯಿಯ ಹೊರತದ್ದು. ಈ ರೀತಿಯಾಗಿ ಪುರಸಭಾ ಸದಸ್ಯರನ್ನೇ ದಾರಿ ತಪ್ಪಿಸ್ತಾರೆ ಅಂತ ಹೇಳಿದ್ರೆ ಮತ್ತೆ ಬೇರೆಯವರ ವ್ಯಕ್ತಿ ಏನಂತ ಕೇಳೋದು. ಇದು 5 ದಿವಸದ ನಂತರ ಬಂದ ಸರ್ ಇದು. ಇವರು ಹೋದ ತಿಂಗಳಲ್ಲಿ ಏನು ಒಪ್ಪಿಕೊಟ್ರು ನೀವೆಲ್ಲ ಕೇಳಿದಿರಲ್ಲ, ನಿಮ್ಗೆಲ್ಲ ವಿಷಯ ಗಮನ ಕೊಟ್ಟಿದ್ದೆಲ್ಲ ಹೌದಲ್ವೋ? ತೊಂದರೆ ಕಷ್ಟವಿದ್ದಲ್ಲ, ಅದಕ್ಕೆ ಹೊಣೆಗಾರರು. ಈಗ ನೀವು ಅನಂತರ ಮಾಡಿಸಿದ್ರಿ ಪುರಸಭೆಯಲ್ಲಿ, ಹೈಕೋರ್ಟಲ್ಲಿ ನಮಗೆ ಜಯ ಎಲ್ಲರೂ ಜಯ ಕೂಡ ಜಯ ಅಂದ್ರೆ ಅವರಿಗೆ ಮೇಂಟೆನೆನ್ಸ್ ಅನ್ನು ಮಾಡ್ಕೊಂಡು ಹೋಗ್ಬೇಕು ಸರಿಯಾದ ರೀತಿಯಲ್ಲೆಲ್ಲ ಬಿಟ್ಟು. ಆಗ ನಾವು 24 ಲಕ್ಷ ಬಿಡ್ತಿದ್ರೆ ಅವರಿಗೆ, ಇವತ್ತು ನಮಗೆ 50 ಲಕ್ಷ ಕೊಡುವ ಇದು ಪ್ರಮೇಯ ಬರ್ತಿತ್ತು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಿ ನೋಡಿ 50 ಲಕ್ಷ ರೂಪಾಯಿ ಸಂಜಾಗಿದೆ ಈಗ. ಅದರ ನಂತರ ವಿಷಯ ಅಂದ್ರೆ ನಾವು ನಿಮಗೆ ದೂರ್ಲಿಕ್ಕಿಲ್ಲ, ಅಧ್ಯಕ್ಷರಿಗೆ ಮುಖ್ಯಾಧಿಕಾರಿಗೆ ನಾನು ಆ ವಿಷಯದಲ್ಲಿ ದೂರೋದಿಲ್ಲ. ಇದರಲ್ಲಿ ಕೂಡ ನಾನು ಈಗ ಇದು ತುರ್ತಾಗಿ ಆಗುವಂತ ಕೆಲಸ ಅಂತೇಳಿ ನಾನು ಅವರಿಗೂ ಕೂಡ ದೂರ್ತಾ ಇಲ್ಲ. ಇದು ನೀವು ಮಾಡಿದಂತ ಪ್ರೊಸೆಸ್ ಸರಿಯಿಲ್ಲ. ಪ್ರತಿಯೊಂದು ವಾರ್ಡ್ ಅಭಿವೃದ್ಧಿಯಾದಾಗ ಮಾತ್ರ ಪುರಸಭೆ ಸಮಗ್ರ ರೀತಿಯಲ್ಲಿ ಅಭಿವೃದ್ಧಿ ಹೊಂದಲು ಸಾಧ್ಯ. ಆಡಳಿತ ಹಾಗೂ ಪ್ರತಿಪಕ್ಷದ ಸದಸ್ಯರುಗಳು ಪುರಸಭೆಯಲ್ಲಿ ಸಮಬಲದಲ್ಲಿ ಚುನಾಯಿತರಾಗಿದ್ದಾರೆ. ಸಂಸದ ಶಾಸಕರ ಬೆಂಬಲದೊಂದಿಗೆ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿದಿದೆಯಷ್ಟೇ. ಹೀಗೆಂದ ಮಾತ್ರಕ್ಕೆ ಪ್ರತಿಪಕ್ಷದ ಸದಸ್ಯರನ್ನ ಹಾಗೂ ಅವರು ಪ್ರತಿನಿಧಿಸುವ ಕ್ಷೇತ್ರವನ್ನು ಪುರಸಭಾ ಅಧ್ಯಕ್ಷರು ಕಡೆಗಣಿಸಬಾರದು. ಇಂತಹದ್ದೊಂದು ಸನ್ನಿವೇಶ ನನ್ನ ವಾರ್ಡ್ನಲ್ಲಿ ಆಗಿದೆ ಎಂದು ವಿನಿಪೋಲ್ಡ್ ಮೆಂಡೋನ್ಸಾ ಆರೋಪಿಸಿ, ನನ್ನ ವಾರ್ಡಿಗೆ ಇತ್ತೀಚೆಗಷ್ಟೇ ಅಧ್ಯಕ್ಷರು ಆಗಮಿಸಿದಾಗ ನನ್ನ ಗಮನಕ್ಕೆ ತಂದಿರಲಿಲ್ಲ, ಅವರೊಂದಿಗೆ ನಾಮನಿರ್ದೇಶಿತ ಸದಸ್ಯರು ಇದ್ದರು ಎಂದು ಹೇಳಿದರು. ದೇವಸ್ಥಾನದ ಉತ್ಸವ ಇತ್ತು, ಹುಲ್ಲು ತೆಗೆಯುವಾಗ ವರ್ಷ ಒಂದು ಕ್ಲೀನ್ ಆಗ್ತಿತ್ತು, ಒಂದು ಕಸ ತೆಗೆಯುತ್ತಿತ್ತು ಇಲ್ಲಿ ನಮ್ಮ ಸರೋಜಮೇಂದ್ರ ಕಾಲೇಜಿಗೆ. ಈ ಸರಿ ಕಸ ತೆಗೆದ, ಕಸ ತೆಗೆದು ಯಾರು ಕಾರಣ? ಹೇಗೆ ಹುಲ್ಲು ತೆಗಿಬೇಕು, ಕಸ ತೆಗಿಬೇಕಂದ್ರೆ ಹುಲ್ಲು ತೆಗಿಬೇಕು. ಹುಲ್ಲು ತೆಗೆದು ಅಲ್ಲಿ ಬಂದ ವಿಷಯವನ್ನು ಬೇರೆ ಹೊರಡವರು ಹೈಜಾಕ್ ಮಾಡ್ತಾರೆ, ಕೇಳಿದ್ರೆ ಬೇರೆ ವಿಷಯ. ಅವರು ಎದ್ದೋಗ್ಲಿಕ್ಕಾಯ್ತು, ಪುನಃ ಸ್ಟ್ರೈಕ್ ಮಾಡೋದು ಕಾಂಗ್ರೆಸ್ನವ್ರು ಬರೋದು, ಬಿಜೆಪಿಯವರು ಸ್ಟ್ರೈಕ್ ಮಾಡೋದು,
ಬಿಜೆಪಿ ಅವರು ಬರೋ ಕಾಂಗ್ರೆಸ್ ಅದಕ್ಕೊಂದು ರಸ್ತೆಗೆ ಹೆಸರಿದೆ ಪ್ರತಿಭಟನಾ ರಸ್ತೆ ಅಂತ. ಪ್ರತಿ ವರ್ಷ ಪ್ರತಿಭಟನೆ ಮಾಡ್ಲಿಕ್ಕೆ ಯಾವುದೋ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಮ್ಯಾನ್ ಹೋಲ್ ಉಂಟಲ್ಲಿ ಡ್ರೈನೇಜ್ ಉಂಟು ಮತ್ತೆ ಬೌಂಡ್ರಿ ಮಿಕ್ಸ್ ಆಗ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ ಅದೆಲ್ಲ ಕಾರಣ. ಈಗ ದೊಡ್ಡ ದೊಡ್ಡ ಮಂಗಳೂರು ಸಿಟಿ ಬೆಂಗಳೂರಲ್ಲಿ ಹೋಗಿ ನೋಡಿ ಅಲ್ಲಿ ಡ್ರೈನೇಜ್ ಹೇಗಿದೆ ಹೇಗಿದೆ ಒಂದು ರಸ್ತೆ ಹೇಗುಂಟು ಅಟ್ಲೀಸ್ಟ್ ನಮಗೆ ಎಲ್ಲ ರಸ್ತೆ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಪಲ್ಲವಿರಾವ್, ಮುಖ್ಯಾಧಿಕಾರಿ ರೂಪಾ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.